ಸೊಸೆ ಅಡುಗೆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದಳು. ಮಗ ಹೊರಗಡೆ ಬೈಕ್ ಒರೆಸುತ್ತಿದ್ದ. ಏನೋ ಶಬ್ದ ಬಂತು. ಅಮ್ಮ, ಏನದು ಶಬ್ದ ಬಂತಲ್ಲ? ಮಗ ಗಡಸು ಧ್ವನಿಯಲ್ಲಿ ಕೇಳಿದ. ಆಗ ಅಮ್ಮ, ನನ್ನ ಕೈ ತಾಗಿ ನಿನ್ನ ಮೊಬೈಲ್ ಫೋನ್ ಕೆಳಗೆ ಬಿತ್ತು ಪುಟ್ಟ. ಯಾವ ಫೋನ್ ಅಮ್ಮ ಅಂತ ಕೇಳುತ್ತಾ ಮಗ ಒಳಗಡೆ ಓಡಿ ಬಂದ. ಮೊಬೈಲ್ ಫೋನ್ ಕೆಳಗೆ ಬಿದ್ದು ಒಡೆದು ಹೋಗಿತ್ತು. ಅವನಿಗೆ ಸಿಟ್ಟು ನೆತ್ತಿಗೇರಿತು. ಏನಮ್ಮ ನೀವು, ನಿಮ್ಮ ಕಣ್ಣು ಕುರುಡಾಗಿದ್ದೇನಾ? ಇದು ಹೊಸ ಫೋನ್ ಅಮ್ಮ. ಇದರ ಬೆಲೆ ಎಷ್ಟು ಗೊತ್ತಾ? 24,000 ರೂಪಾಯಿ. ಒಂದು ತಿಂಗಳನೂ ಆಗಿದ್ದಿಲ್ಲ ಅಮ್ಮ. ಅಮ್ಮ, ನಿಜವಾಗ್ಲೂ ನೀವು ಒಂದ ಹತ್ರ ಯಾಕೆ ಕೂರೋದಿಲ್ಲ? ಇಲ್ಲಿಂದ ಅಲ್ಲಿ, ಅಲ್ಲಿಂದ ಇಲ್ಲಿ ಓಡಾಡ್ತಿರ್ತೀರಾ. ಇತ್ತೀಚೆಗೆ ನಿಮ್ಮಿಂದ ಬರೀ ನಷ್ಟನೇ ಆಗ್ತಿದೆ ಎಂದು ಕೋಪದಲ್ಲಿ ಹೇಳಿ ಒಡೆದ ಮೊಬೈಲ್ ಕೈಗೆತ್ತಿಕೊಂಡ. ಆತನ ಮಾತುಗಳನ್ನು ಕೇಳುತ್ತಾ ಭಯ ಮತ್ತು ಬೇಸರದಲ್ಲಿ ಅಮ್ಮ ನಡುಗುತ್ತಾ ನಿಂತಿದ್ದಳು. ಮೆಲ್ಲನೆ ಹೇಳಿದಳು, ಕಂದ, ನಾನು ನನ್ನ ಮಾತ್ರೆಗಳನ್ನು ಹುಡುಕ್ತಿದ್ದೆ. ಬೇಕಂತ ಕೆಳಗೆ ಹಾಕಿಲ್ಲ ಪುಟ್ಟ. ಬೈಬೇಡ ಮಗನೇ ಎನ್ನುತ್ತಿದ್ದಂತೆ ಆಕೆಯ ಕಣ್ಣುಗಳಿಂದ ಕಣ್ಣೀರು ಸುರಿಯತೊಡಗಿತು. ಹಾ, ಇದೊಂದು ಗೊತ್ತು ನೋಡಿ, ನಿಮಗೆ ಏನಾದರೂ ಹೇಳಿದ್ರೆ ಕಣ್ಣೀರು ಹಾಕೋದು. ಹಾ, ಈಗ ಅಳ್ತಾ ಇರಿ. ಹೇಗೋ ನನ್ನ ಮೊಬೈಲ್ ಒಡೆದು ಹಾಕಿದ್ದೀರಲ್ವಾ, ಅಳ್ತಾ ಇರಿ. ಆತನ ರಂಪಾಟ ಕೇಳುತ್ತಾ ಅಡುಗೆ ಮನೆಯಲ್ಲಿದ್ದ ಆತನ ಹೆಂಡತಿ ಶಾಲಿನಿ ಅಲ್ಲಿಗೆ ಬಂದಳು. ಯಾಕ್ರಿ, ಯಾಕೆ ಹಿಂಗೆ ಚೀರ್ತಿದ್ದೀರಿ? ಮೆಲ್ಲಗೆ ಹೇಳಿ, ಅಮ್ಮ ಏನು ಬೇಕು ಅಂತ ಮಾಡಿದಾರಾ? ಏನೋ ತಿಳಿದೆ ಆಗೋಯ್ತು, ಅದಕ್ಕೆ ಯಾಕೆ ಇಷ್ಟೊಂದು ರಂಪಾಟ ಮಾಡ್ತಿದ್ದೀರಾ ಎನ್ನುತ್ತಿದ್ದಂತೆ, ಓ, ಈಗ ನೀನೊಂದು ಕಮ್ಮಿ ಇದ್ದೆ, ಬಾ, ನೀನು ಏನಾದರೂ ಒಡೆದು ಹಾಕು. ನೀವೆಲ್ಲ ಸೇರಿ ನನ್ನ ರಕ್ತ ಕುಡಿತಿದ್ದೀರಿ, ನನಗೆ ಹುಚ್ಚು ಹಿಡಿತಿದೆ, ಏನಾದರೂ ಮಾಡ್ಕೊಳ್ಳಿ ಎಂದು ಹೇಳುತ್ತಾ ಮನೆಯಿಂದ ಹೊರ ನಡೆದ. ಇತ್ತ ಅಮ್ಮ ಕೋಣೆಯ ಮೂಲೆಯಲ್ಲಿ ಕೂತು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು. ಸೊಸೆ ಆಕೆಯ ಹತ್ತಿರ ಬಂದು ಆಕೆಯನ್ನು ಹಿಡಿದು ಎಬ್ಬಿಸುತ್ತಾ, ಬಿಟ್ಟಾಕಿ ಅಮ್ಮ, ಅಳಬೇಡಿ. ನಿಮಗೆ ಗೊತ್ತಿಲ್ವಾ ನಿಮ್ಮ ಮಗ ಹೇಗಂತ? ಸುಮ್ಮನೆ ಹುಚ್ಚಂತರ ಚೀರ್ತಿದ್ದಾನೆ, ಏನೇನೋ ಟೆನ್ಷನ್ ತಂದು ನಮ್ಮೇಲೆ ಹಾಕ್ತಾನೆ. ನೀವೇನು ಬೇಜಾರು ಮಾಡ್ಕೋಬೇಡಿ, ಸ್ವಲ್ಪ ನೀರು ಕುಡೀರಿ ಎಂದು ಸಾಂತ್ವನ ಹೇಳಿದಳು. ತಾಯಿ ಕಣ್ಣೀರನ್ನು ಒರೆಸುತ್ತಾ, ಮಗಳೇ, ನಾನು ಸ್ವಲ್ಪ ಇಲ್ಲೇ ಹೋಗಿ ಬರ್ತೀನಿ ಎಂದು ಮನೆಯಿಂದ ಹೊರಗಡೆ ಹೋಗುತ್ತಿದ್ದಂತೆ ಸೊಸೆ ಕೇಳಿದಳು, ಅಮ್ಮ, ಈಗೆಲ್ಲಿಗೆ ಹೋಗ್ತೀರಾ? ಬೇಡ ಅಮ್ಮ, ಮನೇಲೇ ಇರಿ, ನೀವೇನು ಬೇಜಾರು ಮಾಡ್ಕೋಬೇಡಿ. ಅವರು ರಾತ್ರಿ ಬರಲಿ, ನಾನು ಬುದ್ಧಿ ಹೇಳ್ತೀನಿ ಎಂದಳು. ಆಗ ತಾಯಿ, ನೀನೇನು ಹೆದರಬೇಡ ಮಗಳೇ, ನಾನೇನು ಆತ್ಮಹತ್ಯೆ ಮಾಡ್ಕೊಳ್ಳೋದಿಲ್ಲ. ಶಿವ ಕರೆಯೋವರೆಗೂ ನಾನು ಹೋಗೋದಿಲ್ಲ, ಇಲ್ಲೇ ಸ್ವಲ್ಪ ಕೆಲಸ ಇದೆ, ಬೇಗ ಬರ್ತೀನಿ ಎಂದು ಹೇಳಿ ಹೊರಟು ಹೋದಳು. ಮಧ್ಯಾಹ್ನ ಊಟಕ್ಕೆ ಬಂದ ಮಗ ತನ್ನ ಹೆಂಡತಿಗೆ ಕೇಳಿದ, ಅಮ್ಮ ಎಲ್ಲಿ? ಆಗ ಶಾಲಿನಿ, ನಂಗೊತ್ತಿಲ್ಲ, ಬೆಳಿಗ್ಗೆ ಬಹಳ ಹತ್ರು ಹತ್ತು ಹತ್ತು ಸುಸ್ತಾಗಿ ಬೇಗ ಬರ್ತೀನಿ ಅಂತ ಹೇಳಿ ಎಲ್ಲಿಗೂ ಹೋದ್ರು. ಹಾ, ಇಲ್ಲೇ ಎಲ್ಲೋ ಹೋಗಿರಬೇಕು, ಕತ್ತಲಾದಾಗ ಅವರೇ ಬರ್ತಾರೆ, ಬಿಡು, ನೀನು ಊಟ ಮಾಡು ಎಂದ ಮಗ. ರೀ, ಅಮ್ಮ ಎಲ್ಲಿಗೆ ಹೋಗಿದ್ದಾರೋ ಗೊತ್ತಿಲ್ಲ, ನಂಗೆ ಹೇಗೆ ಊಟ ಹೋಗುತ್ತೆ? ನಿಮ್ಮ ತಂಗಿ ಮನೆಗೆ ಹೋಗಿರಬಹುದಾ? ಸ್ವಲ್ಪ ಹೋಗಿ ನೋಡ್ಕೊಂಡು ಬನ್ರಿ ಎಂದಳು ಶಾಲಿನಿ. ಆತನ ಸಿಟ್ಟು ಇನ್ನು ಕಡಿಮೆಯಾಗಿರಲಿಲ್ಲ. ಹುಡುಕೋಕೆ ನನಗೆ ಟೈಮ್ ಇಲ್ಲ, ನಿನಗೆ ಬೇಕಾದರೆ ನೀನೇ ಹೋಗಿ ಹುಡುಕು ಎಂದು ಸಿಟ್ಟಿನಲ್ಲಿ ಹೇಳಿ ಮತ್ತೆ ಹೊರ ನಡೆದ. ಶಾಲಿನಿ ಗಾಬರಿಯಲ್ಲೇ ಗಂಡ ಮತ್ತು ಅತ್ತೆಯ ದಾರಿ ಎದುರು ನೋಡುತ್ತಿದ್ದಳು. ರಾತ್ರಿ ತಡವಾಗಿ ಮನೆಗೆ ಬಂದ ಗಂಡ ಬಾಗಿಲನ್ನು ತಟ್ಟುತ್ತಾ, ಶಾಲಿನಿ, ಶಾಲು, ಬಾಗಿಲು ತೆಗೆಯೇ ಎನ್ನುತ್ತಿದ್ದಂತೆ ಶಾಲಿನಿ ಬಾಗಿಲನ್ನು ತೆರೆಯುತ್ತಾಳೆ. ಆತನನ್ನು ಗುರಾಯಿಸಿ ನೋಡುತ್ತಾಳೆ. ಯಾಕೋ ಬಂಗಾರ, ನಿನ್ನ ಮುಖ ಊದ್ಕೊಂಡಿದೆ, ಊಟ ಬಡಿಸು ಬಾ ಎಂದ. ಶಾಲಿನಿ ತುಸು ಕೋಪದಿಂದ, ಬೇಕಿದ್ರೆ ನೀವೇ ಬಡಿಸ್ಕೊಂಡು ತಿನ್ನಿ ಎಂದಳು. ಓ, ಯಾಕೇನಾಯ್ತು? ನಾನೇ ಬಡಿಸ್ಕೊಂಡು ತಿನ್ನೋ ಹಾಗಿದ್ರೆ ನೀನ್ಯಾಕಿರೋದು? ಇರಲಿ, ಅಮ್ಮ ಬಂದ್ರ? ಎಷ್ಟೊತ್ತಿಗೆ ಬಂದರು? ಶಾಲಿನಿ ಮೆಲ್ಲಗೆ, ಅಮ್ಮ ಸಂಜೆನೆ ಬಂದರು, ಪಾಪ ಮಲಗಿದ್ದಾರೆ, ಇದನ್ನು ತಗೊಳ್ಳಿ, ನೀವು ಬಂದ ಮೇಲೆ ಕೊಡುವಂತ ಹೇಳಿ ನನ್ನ ಹತ್ರ ಕೊಟ್ರು ಎಂದು ಶಾಲಿನಿ ಒಂದು ಚಿಕ್ಕ ಕವರನ್ನು ಆತನ ಕೈಗೆ ಕೊಟ್ಟಳು. ಆತ ಕವರ್ ಓಪನ್ ಮಾಡಿ ನೋಡಿದ. ಅದರಲ್ಲಿ ತುಂಬಾ 2,000 ನೋಟುಗಳಿದ್ದವು. ಇದೆಲ್ಲಿಂದ ಸಿಕ್ಕಿತೆ ಅಮ್ಮನಿಗೆ? ನನಗೆ ಕೊಟ್ಟಿದ್ದಾಳೆ? ಆಗ ಶಾಲಿನಿ, ನಿಮ್ಮ ಫೋನ್ ಒಡೆದಾಕಿದ್ದಕ್ಕೆ ಅಮ್ಮ ಕೊಟ್ಟಿರೋದು, ನಾಳೆ ಹೊಸ ಫೋನ್ ತಗೋಬೇಕಂತೆ. ಹಾ, ಇವಾಗ ಸಂತೋಷನಾ ನಿಮಗೆ ಎಂದು ಸ್ವಲ್ಪ ಕೋಪದಲ್ಲಿ ಹೇಳಿದಳು. ಎಲ್ಲಿಂದ ಬಂತೆ ಅಮ್ಮನಿಗೆ ಇಷ್ಟೊಂದು ದುಡ್ಡು ಎಂದು ಆತ ಆಶ್ಚರ್ಯದಿಂದ ಕೇಳಿದ. ನಿಮ್ಮ ಅಪ್ಪಾಜಿ ಸಾಯೋ ಮುಂಚೆ ಅವರಿಗೆ ಒಂದು ಕಿವಿಯೋಲೆ ಕೊಡಿಸಿದ್ರಂತೆ, ಅದನ್ನ ತುಂಬ ಜೋಪಾನವಾಗಿ ಕಾಪಾಡ್ಕೊಂಡು ಬಂದಿದ್ರು. ಆ ದಿನ ನೀವು ಬೈಕ್ ಖರೀದಿ ಮಾಡೋಕೆ ಆ ಕಿವಿಯೋಲೆ ಕೇಳಿದಾಗ, ಇದು ನಿನ್ನಪ್ಪನ ಕೊನೆ ಕಾಣಿಕೆ, ಇದನ್ನು ಮಾತ್ರ ಕೇಳಬೇಡ ಮಗನೇ, ನಾನು ಸತ್ತ ಮೇಲೆ ಇದನ್ನು ತಗೊಳ್ಳಿ ಅಂತ ಹೇಳಿದ್ರಲ್ವಾ, ಅದೇ ಆ ಕಿವಿಯೋಲೆ ಮಾರಿದ್ದಾರೆ ಪಾಪ ಎಂದು ಶಾಲಿನಿ ದುಃಖದಲ್ಲಿ ಹೇಳಿದಳು. ಆತ ತಲೆ ತಗ್ಗಿಸಿ ನಿಂತಿದ್ದ. ಸ್ನೇಹಿತರ ಜೊತೆ ಸೇರಿ ಕುಡಿದಿದ್ದ 2 ಬಾಟಲ್ ಬಿಯರ್ ನಶೆ ತಕ್ಷಣ ಇಳಿದು ಹೋಗಿತ್ತು. ಶಾಲಿನಿ ಮುಂದುವರೆಸಿ,
ರೀ, ನಿಮ್ಮ ಫೋನ್ ಒಡೆದಾಗ ನೀವು ಅಮ್ಮನಿಗೆ ಏನೆಲ್ಲ ಹೇಳಿದ್ರಿ? ನಿಮ್ಮನ್ನ ಅಮ್ಮನ ಹೊಟ್ಟೆಯಿಂದ ಆಪರೇಷನ್ ಮಾಡಿ ಹೊರಗೆ ತೆಗೆಯುವಾಗ ಅಮ್ಮನ ರಕ್ತ ಎಷ್ಟು ಹೋಗಿರಬಹುದು? ಅಮ್ಮ ಎಷ್ಟು ನೋವು ಸಹಿಸಿರಬಹುದು? ಅದು ಬಿಡಿ, ನಿಮ್ಮನ್ನ ಸಾಕೋಕೆ ಅಮ್ಮ ಎಷ್ಟು ಕಷ್ಟಪಟ್ಟಿರಬಹುದು? ನೀವು ಅಳುವಾಗ ನಿಮ್ಮನ್ನ ಎಷ್ಟು ಬಾರಿ ಮುದ್ದಿಸಿರಬಹುದು? ಅಲ್ಲ, ಬರೀ ಒಂದು ಮೊಬೈಲ್ಗೆ ಅಷ್ಟು ಲೆಕ್ಕ ಹೇಳಿದ್ರಲ್ವಾ? ನಿಮ್ಮನ್ನ ಸಾಕೋಕೆ ಅಮ್ಮ ಎಷ್ಟು ಖರ್ಚು ಮಾಡಿರಬೇಡ? ಎಷ್ಟು ರಾತ್ರಿ ನಿದ್ದೆಗೆಟ್ಟು ನಿಮ್ಮನ್ನ ನೋಡ್ಕೊಂಡಿರಬಹುದು? ರೀ, ನೀವು ಇಡೀ ಜನ್ಮದಲ್ಲಿ ಸಂಪಾದನೆ ಮಾಡಿರೋದನ್ನೆಲ್ಲ ಅಮ್ಮನ ಕಾಲಿಗೆ ಇಟ್ರು. ಅಮ್ಮನ ತ್ಯಾಗಕ್ಕೆ ಸಹನೆಗೆ ಸರಿಯಾಗಲ್ಲ ರೀ. ನೀವು ಹಾಗೆಲ್ಲ ಹೇಳಬಾರ್ದಿತ್ತು. ನೀವು ಅದನ್ನೆಲ್ಲ ನನಗೆ ಹೇಳಿದ್ರೆ ನಾನು ಕೋಪ ಮಾಡ್ಕೊಂಡು ನಿಮ್ಮ ಜೊತೆ ಜಗಳ ಆಡ್ಕೊಂಡು ನಮ್ಮ ಅಣ್ಣನ ಮನೆಗೆ ಹೋಗ್ಬಿಡ್ತಿದ್ದೆ. ಆದರೆ ಅಮ್ಮ ಏನು ಮಾಡಬೇಕು? ನೀವು ಹಾಗೆಲ್ಲ ರೇಗಬಾರ್ದಿತ್ತು ರೀ. ಇದನ್ನೆಲ್ಲ ಕೇಳಿಸಿಕೊಳ್ಳುತ್ತಾ ಆತನ ಕಣ್ಣು ತುಂಬಿತ್ತು. ಶಾಲು, ನೀ ನಿಜವಾಗ್ಲೂ ದೇವತೆ ಕಣೆ. ನಮ್ಮಮ್ಮನಿಗೆ ನೀನ್ ಮಗಳೋ ಅಥವಾ ನಾನು ಮಗನೋ ಗೊತ್ತಾಗ್ತಿಲ್ಲ ಕಣೆ. ನಮ್ಮಮ್ಮನಿಗೆ ಒಳ್ಳೆ ಸೊಸೆ ಕಣೆ ನೀನು. ಅಯ್ಯೋ, ಬೆಳಿಗ್ಗೆ ಏನೇನೋ ಹೇಳ್ಬಿಟ್ನಲ್ಲ, ನನಗೀಗ ಅಳು ಬರ್ತಿದೆ ಎಂದು ಹೆಂಡತಿಯನ್ನು ಹಿಡಿದು ಅತ್ತು ಬಿಟ್ಟ. ಆಗ ಶಾಲಿನಿ, ಪರವಾಗಿಲ್ಲ ರೀ, ಆಗಿದ್ದಾಯಿತು, ನಾಳೆ ಬೆಳಿಗ್ಗೆ ಅಮ್ಮನ ಬಳಿ ಕ್ಷಮೆ ಕೇಳಿ ಎಂದು ಸಾಂತ್ವನ ಮಾಡಿದಳು. ಬೆಳಿಗ್ಗೆ ಎದ್ದ ಕೂಡಲೇ ಅಮ್ಮನ ಪರ್ಸ್ನಿಂದ ಕಿವಿಯೋಲೆ ಮಾರಿದ ಬಿಲ್ಲನ್ನು ತೆಗೆದುಕೊಂಡು ಅಡ್ರೆಸ್ ಹುಡುಕುತ್ತಾ ಆ ಚಿನ್ನದ ಅಂಗಡಿಗೆ ಹೋದ. ಅಂಗಡಿಯವನಿಗೆ, ಸರ್, ಈ ಬಿಲ್ಲಿನಲ್ಲಿರುವ ಚಿನ್ನನ ನಮ್ಮಮ್ಮ ಇಲ್ಲಿ ಅಡ ಇಟ್ಟಿದ್ದಾರೆ, ದಯಮಾಡಿ ಅದನ್ನು ವಾಪಸ್ಸು ಕೊಡಿ, ಏನೋ ಕಾರಣದಿಂದ ಹೀಗೆ ಆಗಿದೆ ಎಂದ. ಸರಿ ಸರ್, ಏನು ತೊಂದರೆ ಇಲ್ಲ, ನೋಡಿ ಚಿನ್ನ ಇಲ್ಲೇ ಇದೆ, ಬಿಲ್ ಮತ್ತೆ ಹಣ ಕೊಡಿ, ಚಿನ್ನನ ತೆಗೆದುಕೊಂಡು ಹೋಗಿ ಎಂದ. ಆತ ದುಡ್ಡು ಕೊಟ್ಟು ಚಿನ್ನವನ್ನು ತೆಗೆದುಕೊಂಡು ಮನೆಗೆ ಹಿಂತಿರುಗಿದ. ದೂರದಿಂದ ಮನೆಯ ಮುಂದೆ ಸೇರಿರುವ ಜನರನ್ನು ನೋಡಿದ. ಆತ ಬೈಕ್ ನಿಲ್ಲಿಸಿ ಮನೆಯ ಒಳಗೆ ಬಂದ. ಆವೇಶ ಭರಿತನಾಗಿ ಬಂದ ಆತನನ್ನು ಪಕ್ಕದ ಮನೆಯವರೊಬ್ಬರು ಹಿಡಿದು ನಿಲ್ಲಿಸಿ, ನೋಡಪ್ಪ, ನಿನ್ನೆ ರಾತ್ರಿನೇ ನಿಮ್ಮ ತಾಯಿ ನಮ್ಮನ್ನು ಅಗಲಿದ್ದಾರೆ ಎಂದ. ಆತ ಅಮ್ಮ ಮಲಗಿದ ಕೋಣೆ ಒಳಗೆ ಓಡಿ ಹೋದ. ಅಮ್ಮನ ಪಾದದ ಮೇಲೆ ತಲೆಯಿಟ್ಟು ಚಿಕ್ಕ ಮಕ್ಕಳ ಹಾಗೆ ಕಿರುಚುತ್ತಾ ಅಳತೊಡಗಿದ. ಅತ್ತು ಅತ್ತು ಸುಸ್ತಾಗಿ ಅಮ್ಮನ ಕಿವಿಯಲ್ಲಿ ಕಿವಿಯೋಲೆ ಹಾಕಿ ಅಮ್ಮನ ಹಣೆಗೆ ಮುತ್ತು ಕೊಟ್ಟ. ಆಗಲೂ ಆತನ ಕಿವಿಯಲ್ಲಿ ಅಮ್ಮನ ಮಾತುಗಳು ಮೊಳಗುತ್ತಿತ್ತು. ಪುಟ್ಟ, ಇದು ನಿಮ್ಮಪ್ಪ ಕೊಟ್ಟಿರೋ ಕೊನೆ ಕಾಣಿಕೆ ಕಣೋ, ಇದನ್ನ ಮಾತ್ರ ಕೇಳಬೇಡ, ನಾನು ಸತ್ತ ಮೇಲೆ ಇದನ್ನ ತೆಗೆದುಕೋ. ಪ್ರೀತಿಯ ಬಂಧುಗಳೇ, ಮಾತು, ಒಂದು ಮಾತು ಎಂಥ ಸಂಬಂಧನ ಒಡೆದು ಬಿಡುತ್ತೆ. ಕೋಪ ಯಾರಿಗ ಬರಲ್ಲ ಹೇಳಿ? ಆದರೆ ಕೋಪದ ವಶ ಆಗಿ ಏನೇನೋ ಮಾತಾಡಬಾರ್ದು. ಜಗತ್ತು ಹೇಗಾಗಿದೆ ಅಂದ್ರೆ, ಒಂದು ಮೊಬೈಲ್ಗೆ, ಟಿವಿಗೆ ಅಥವಾ ಬೇರೆ ವಸ್ತುಗಳಿಗೆ ಕೊಡುವಷ್ಟು ಪ್ರಾಮುಖ್ಯತೆ ಮನುಷ್ಯರಿಗೆ ಕೊಡ್ತಿಲ್ಲ. ಅದು ವಸ್ತು, ಅದಕ್ಕೆ ಮನಸ್ಸಿರೋಲ್ಲ. ಅದು ಒಡೆದ್ರೆ ಮತ್ತೊಂದು ಖರೀದಿ ಮಾಡಬಹುದು, ಅದು ಇಲ್ಲದಿದ್ರೂ ನಾವು ಬದುಕಬಹುದು. ಆದರೆ ಮನುಷ್ಯರಿಗೆ ಮನಸ್ಸಿರುತ್ತೆ. ಒಂದು ಮಾತು ಆ ಕಡೆ ಈ ಕಡೆ ಆದರೆ ಮನಸ್ಸು ಒಡೆದು ಹೋಗುತ್ತೆ. ಸ್ವಲ್ಪ ಹುಷಾರಾಗಿ ಮಾತಾಡಿ. ನಾನು ಯಾವಾಗಲೂ ಹೇಳ್ತೀನಿ, ಎಲ್ಲರೂ ಬೇಕು, ಆದರೆ ರಕ್ತ ಸಂಬಂಧ ಅದು ಬದುಕಿನ ಪ್ರಮುಖ ಭಾಗ. ರಕ್ತ ನೀರಿಗಿಂತ ಗಟ್ಟಿ, ರಕ್ತ ಸಂಬಂಧ ಎಲ್ಲವುಗಳಿಗಿಂತ ಗಟ್ಟಿ. ನಾವು ನಮ್ಮವರಿಗೆ ಗೌರವ ಕೊಡಬೇಕು, ಪ್ರೀತಿ ಕೊಡಬೇಕು, ಕಷ್ಟದಲ್ಲಿ ಕೈ ಹಿಡಿಬೇಕು, ಸಂತಸದಲ್ಲಿ ಪಾಲುದಾರರಾಗಬೇಕು. ನಾವು ಎಲ್ಲರೊಂದಿಗೆ ಬೆರೆತು ಬದುಕಬೇಕು, ವಿಶೇಷವಾಗಿ ಅಪ್ಪ ಅಮ್ಮ. ಅವರು ತಮ್ಮ ಇಡೀ ಬದುಕನ್ನು ಮಕ್ಕಳಿಗೆ ಮೀಸಲಿಡ್ತಾರೆ. ಅವರಿಗೆ ಅಗೌರವ ತರಬೇಡಿ. ನಾವು ನಾಲ್ಕು ಕಾಸು ಸಂಪಾದನೆ ಮಾಡ್ತಿದ್ದೀವಿ ಅಂದರೆ ಅಪ್ಪನಿಗಿಂತ ದೊಡ್ಡವರಾಗಲ್ಲ. ಹಾಗೆ ಅಮ್ಮನ ಪ್ರೀತಿಗೆ ಸರಿಸಾಟಿ ಇಲ್ಲ. ಮರಿಬೇಡಿ, ನೀವು ಅವರ ಮಗ ಅಥವಾ ಮಗಳು, ಅವರಿಂದ ನೀವು, ನಿಮ್ಮಿಂದ ಅವರಲ್ಲ.